ಎಸ್ ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಇದೊಂಥರ ಚೆನ್ನಾಗಿದೆ ನ್ಯೂಸು, ಇಂಟ್ರೆಸ್ಟಿಂಗ್ ನ್ಯೂಸು, ತುಂಬ ಖುಷಿ ಅಂದರೆ ಒಂದು ರೀತಿ ಇಂಟ್ರೆಸ್ಟಿಂಗ್ ಅನಿಸಿ ನ್ಯೂಸು. ಏನಪ್ಪ ಅಂದರೆ, ತನ್ನನ್ನು ಬೆನ್ನು ಹತ್ತಿದ್ದ ಬೀದಿ ನಾಯಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜಿಂಕೆಯೊಂದು ಪೊಲೀಸ್ ಸ್ಟೇಷನ್ಗೆ ಓಡಿ ಬಂದ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಬೀದಿ ನಾಯಿಗಳು ಓಡಿಸ್ಕೊಂಡ್ಬಂದವು ಜಿಂಕೆನ. ಜಿಂಕೆ ಕಾಮನಾಗಿ ಕಾಡುಗೋ ಎಲ್ಲ ಓಡೋಗ್ಬೇಕಾಗಿತ್ತು, ಪೊಲೀಸ್ ಸ್ಟೇಷನ್ಗೆ ಓಡಿ ಬಂದು ರಕ್ಷಣೆಯನ್ನು ಪಡ್ಕೊಂಡಿದೆ. ನೋಡಿ ಹೆಂಗಾಗಿದೆ ಅಂತ. ಗಾಯಗೊಂಡಿದ್ದ ಜಿಂಕೆಗೆ ಪೊಲೀಸರು ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಬುಧವಾರ ಬೆಳಗ್ಗೆ ಜಿಂಕೆ ಒಂದು ಪ್ರತ್ಯಕ್ಷ ಆಗಿತ್ತು. ತಾಲೂಕಿನ ಜನ ಜಿಂಕೆಯನ್ನು ನೋಡಿ ಆಶ್ಚರ್ಯ ಚಕಿತರಾಗಿದ್ದರು. ಜಿಂಕೆ ದಾರಿ ತಪ್ಪಿ ಬಂದಿರಬಹುದು ನಗರಕ್ಕೆ, ತುಂಬ ಕಡೆ ಸುತ್ತಾಡ್ತಾ ಇತ್ತು ಜನ, ಮತ್ತು ವಾಹನ ಕಂಡು ಓಡೋಗ್ತಿತ್ತು ಪಾಪ ಜಿಂಕೆ. ಇದೇ ವೇಳೆ ನಂಜನಗೂಡಿನಲ್ಲಿ ಬೀದಿ ನಾಯಿಗಳು ಜಿಂಕೆಯನ್ನು ಬೆನ್ನಟ್ಟಿದ್ದು. ಬೆನ್ನು ಹತ್ತಿದ ಬೀದಿ ನಾಯಿಗಳ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಕ್ಕದಿರ್ತಕ್ಕಂಥ ದೇವಸ್ಥಾನದ ಪಕ್ಕದಲ್ಲೇ ಇದೆ ಪೊಲೀಸ್ ಸ್ಟೇಷನ್ನು, ಅಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿದ್ರು. ಬ್ಯಾರಿಕೇಡ್ ಮೇಲೆ ಜಿಂಕೆ ಜಂಪ್ ಮಾಡಿ ಠಾಣೆಯೊಳಗೆ ನುಗ್ಗಿದೆ. ಅನಿರೀಕ್ಷಿತವಾಗಿ ಪ್ರತ್ಯಕ್ಷವಾದ ಜಿಂಕೆಯನ್ನು ನೋಡಿ ಪೊಲೀಸರು ಒಂದು ರೀತಿ ಶಾಕ್ ಆದರು. ಇದೇನಪ್ಪ ಜಿಂಕೆ ಬಂದ್ಬಿಡ್ತಲ್ಲ ಪೊಲೀಸ್ ಸ್ಟೇಷನ್ಗೆ ಅಂತ. ಬೀದಿ ನಾಯಿಗಳು ಜಿಂಕೆಯ ಕತ್ತಿನ ಭಾಗ ಸೇರಿ ಮೂರ್ನಾಲ್ಕು ಕಡೆ ಕಚ್ಚಿದ್ವು. ಈ ವೇಳೆ ಪೊಲೀಸರು ಠಾಣೆ ಕೊಠಡಿಯಲ್ಲಿ ಜಿಂಕೆಗೆ ಅವರೇ ಟ್ರೀಟ್ಮೆಂಟ್ ಕೊಟ್ಟು ಅದಾದಮೇಲೆ ರಕ್ತ ಸೋರ್ತಿದ್ದರಿಂದ ಅಲ್ಲಿ ಅರಶಿನ ಪುಡಿಯೆಲ್ಲ ಹಾಕಿ ಮಾಡಿದ್ರು, ತುಂಬ ರಕ್ತವಾಗಿತ್ತು. ಅದಾದಮೇಲೆ ಡಾಕ್ಟ್ರನ್ನ ಕರೆದು ಫಾರೆಸ್ಟ್ ಗಾರ್ಡನ್ಗೆಲ್ಲ ಕರೆದು ಅದಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟರಿ, ಮತ್ತು ಪಶು ಚಿಕಿತ್ಸೆಗೆ ಅದನ್ನು ಕಳಿಸಿದ್ರು. ಸುಮಾರು ಗಾಯಗೊಂಡಿದ್ದ ಈ ಒಂದೂವರೆ ವರ್ಷದ ಜಿಂಕೆಯಾಗಿತ್ತು ಅದು. ಮುಂದಿನ 7 ದಿನಗಳವರೆಗೆ ಜಿಂಕೆಗೆ ನಿಗಾ ವಹಿಸುವಂಥ ಸಿಬ್ಬಂದಿಗೆ ಸೂಚನೆಯನ್ನು ಕೊಡಲಾಗಿದೆ ಅಂತ ಪಶು ವೈದ್ಯಾಧಿಕಾರಿ ಹೇಳಿದರು. ಸೊ ನೋಡಿ, ಬೀದಿ ನಾಯಿನ ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂತು ಜಿಂಕೆ, ಬದುಕಿದೆ. ಅಟ್ಲೀಸ್ಟ್ ಒಂದು ಪೊಲೀಸರ ಮಾನವೀಯತೆ ಮೆರೆದಿದ್ದಾರೆ. ದೇವರೇ ಕಾಪಾಡಿದ್ರು ಅಂತಾರಲ್ಲ, ಹಾಗೆ ಜಿಂಕೆಯನ್ನು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಪೊಲೀಸರು ಕಾಪಾಡಿದ್ದಾರೆ, ದೇವರೇ ಕಾಪಾಡಿದ್ರು ಅಂತ ಒಂದು ರೀತಿ ಇಂಟ್ರೆಸ್ಟಿಂಗ್ ಅನಿಸು. ಅದಕ್ಕೆ ನ್ಯೂಸ್ ನಿಮ್ಗೆ ಹೇಳ್ತಿದ್ದೀನಿ, ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ಇನ್ನು ಮುಂದಿನ ಸುದ್ದಿ,